ಇದೇನ್ ಸ್ವಾಮಿ ತಿಟ್ಟಿದೆ ಮಾತಾಡ್ತಾ? ನಿಮ್ಮ ದೇವರಣ್ಣೆ ನಿಮ್ಮ ಮೇಲೆ ಅಣೆಗೂ ನಾನು ಸುಳ್ಳು ಹೇಳ್ತಿಲ್ಲ. ನಮ್ಮ ಮೇಲೆ ಹಾಕಕ್ಕೆ ಕೇಳ್ತೀರಾ? ಪರಂಗಿಡದಾಗ ವಾಸ ಮಾಡ್ತಾರ ಅಣ್ಣ? ಖಂಡಿತ ಈಗ ಮಾಡ್ತಾರಣ್ಣ, ಅದು ಡಿಸೈನ್ ಮಾಡ್ತಾರಲ್ಲ ಅಣ್ಣ. ತಲೆ ಬಿಸಿ ಆಗ್ತಾ ಇದ್ರೆ ಇದು ಕೇಳಿ ಅಣ್ಣ, ಡಿಸೈನ್ ಮಾಡ್ತಾರಲ್ಲ ಅಣ್ಣ. ಅಯ್ಯೋ ಡಿಸೈನ್ ಮಾಡಾಟ ಎಲ್ಲ ಇದು ನುಗ್ಗೆ ಗಿಡದಾಗ ಪರಂಗಿ ಗಿಡದಾಗ ವಾಸಲ್ಲ ಅಂತ ಅಂದ್ರೆ ಅಲ್ಲ ನಮ್ಮನ್ನ ಕೆರ ಹೋಗಂಗಿಲ್ಲ ಅಣ್ಣ. ಬೇಕಾದ್ರೆ ಅಲ್ಲ ಫಿನಿಶಿಂಗ್ ಹೆಂಗ್ ಗೊತ್ತಿದೆ ಅದ್ರಾಗೆ ಅಣ್ಣ? ಖಂಡಿತ ಬರುತ್ತೆ ಅಣ್ಣ. ನೀನು ನೀನ್ ಖಂಡಿತ ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿಸಿ ಆಸ್ಪತ್ರೆಗೆ ಅಣ್ಣ. ಖಂಡಿತ ಇಲ್ಲಿ ಹೇಳ್ತೀನಿ ಕೇಳಿಸ್ಕೋ. ಖಂಡಿತ ಅಲ್ಲ ಅಣ್ಣ, ಖಂಡಿತ ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿಸಿ ನಮ್ಮನ್ಯಾಗ ಸಿಕ್ಕಿಡ್ತೀರ? ಅಲ್ಲ ನಾವು ನಮ್ ತಾಯಿನಿಗೂ ಇಲ್ಲಿ ಕೇಳಿ ನಿಮ್ ತಾಯಿ ಸತ್ತಾಗ್ಲೂ ನಮ್ ತಾಯಿ ಅಲ್ಲೇ ಹತ್ರ ಬಿಡ ವಯಸ್ ಕಳೆದೈತಿ, ಯಾಕೆ ತಾಯಿ ಮೇಲೆ ಅಣ್ಣ ಇರ್ತೀರ? ಅಲ್ಲ ಅಣ್ಣ, ಮತ್ತೀಗ ನಿನ್ಗೆ ಗೊತ್ತಿಲ್ದಿದ ವಿಷಯ ನಾನು ಹೇಳ್ಕೊಡ್ತೀನಿ ಅಣ್ಣ. ಇದು ನುಗ್ಗೆಕಾಯಿ ಗಿಡದ ಪರಗಿನ ಗಿಡದಾಗ ಹೊಸ ಕದ ಮಾಡಕ್ ಬಂದೈತೆ, ಈಗ ರೆಡಿಮೇಡ್ ಕದಗಳು ಬರುತ್ತಲ್ಲ ಅಣ್ಣ. ನುಗ್ಗೆ ಗಿಡದಾಗು ಪರಂಗಿ ಗಿಡದಾಗು ಆಸ್ಕಾಲ್ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ತರುವಾಗ ಎಲ್ಲ ನಮ್ಗಿಂತ ಒಂದ್ಸಲ ನೆಗೀತು ಅಂದ್ರೆ ಪರಂಗಿ ಗಿಡನು ಆಸ್ಕಲ್ಲ ನುಗ್ಗೆ ಗಿಡ ಆಸ್ಕಲ್ಲ ಎಲ್ಲ ಸಾಮಾನು ಚೀಲ ತುಂಬಿಕೊಂಡ್ಬಂದು ನಿಮ್ ಕೊಡಿಸ್ತಾರೆ, ಕರ್ಕೊಂಡು ಬೆಂಕಿ ಇಟ್ಬಿಡ್ತಾರೆ ಶಾಮಿಲ್ಗೆನ. ಈ ಅಣ್ಣಂಗ್ ಹೇಳದ್ ಅರ್ಥ ಅಣ್ಣ. ನರಸಿಂಹಣ್ಣ ಹಮ್ ಸ್ಕೂಲ್ ಇದಾವಲ್ಲ ಅಣ್ಣ, ಹಮ್ ಸ್ಕೂಲ್ ಏನ ಹಮ್ ಸ್ಕೂಲ್ ಇದಾವಲ್ಲ ಹಂಸಿಂತಾ ಅಂದ್ರೆ ನೆಗಾಡ್ದನು ಫಿನಿಶಿಂಗ್ ಬಾಕು ಇರಲ್ಲ, ಫಿನಿಶಿಂಗ್ ಕಿಟಕಿ ಬಾಕು ಇರಲ್ಲ, ಫಿನಿಶಿಂಗ್ ಪರಿಸರ ಇರಲ್ಲ, ಫಿನಿಶಿಂಗ್ ದಿವಾನ್ ಕಾಟು ಇರಲ್ಲ, ಎಲ್ಲ ಪುಡಿ ಪುಡಿ ಆಗಿ ಹೋಗ್ತದೆ. ಆಮೇಲೆ ಕೊಟ್ಟಂತ ತಗೊಂಡೋಗಿ ಸಾಮಿಲಿ ಸಮೇತ ಬೆಂಕಿ ಇಟ್ಬಿಡ್ತಾರೆ ಸ್ವಾಮಿ. ಈ ವಿಚಾರ ಹೇಳ್ಬೇಡಿ, ತಲೆ ಕೆಟ್ಟಿ ಆಗ ಮಾಡಿ. ಒಂದ್ ನಿಮಿಷ ಹೇಳ್ತೀನಿ ಕೇಳಿಸ್ಕೊ. ಇಲ್ಲಿ ಆ ಕುಣಗೂಲ್ ಹತ್ರ ಮಧುರ್ ಹೋಗಲ್ಲ, ಮಧುರ್ ಹೋಗಲ್ ರೋಡ್ ತಲೆ. ಹಲೋ ಅಣ್ಣ, ಒಂದ್ ನಿಮಿಷ ಹೇಳತ್ ಕೇಳಿಸ್ಕೊ. ನಿಂಗ್ ತಲೆ ಕೆಡ್ಸಕ್ ನಂಗೆ, ನಾನು ಇವನಲ್ಲ, ಒಂದ್ ಸ್ವಲ್ಪ ಹೇಳತ್ ಕೇಳಿಸ್ಕೊ. ಹಲೋ ಹಲೋ ಅಣ್ಣ, ಈ ಕುಣಗೂಲಿಂದ ಮದ್ದೂರ್ ಹೋಗಲ್ವ ರೋಡು? ಎಲ್ಲ ನೋಡಿದೀನಿ ಕುಣಗೂಲಿಂದ ಮದ್ದೂರ್. ಒಂದ್ ನಿಮಿಷ ಹೇಳದ ಕೇಳಿಸ್ಕೊಳಯ್ಯ. ಅಲ್ಲಿ ಕುಣಗೂಲಿಂದ ಮದ್ದೂರ್ ಹೋಗಲ್ ರೋಡಾಗೆ ಬೆಂಗಳೂರಿನವರು ಮೊನ್ನೆ 3.5 ಎಕರೆಗೆ ಬಂದು ತಗೊಂಡ್ ಹೋಗವ್ರೆ. ನಾನು ಸುಳ್ಳು ಹೇಳ್ತಾ ಇಲ್ಲ, ಬಂದು ತಗೊಂಡ್ ಹೋಗಿರೋದು ನನ್ಗೆ. ಈ ಇದ್ರಲ್ಲಿ ಯಾವ್ದಪ್ಪ ಬೆಂಗಳೂರಾಗಿ ಕೃಷಿ ಇಲಾಖೆ ಐತಲ್ಲಣ್ಣ. ಸಾರ ಈ ಪರಂಗಿ ಪರಂಗಿ ಗಿಡ ಆಮೇಲೆ ನುಗ್ಗೆ ಗಿಡ ಐತಲ್ಲ, ಪರಂಗಿ ಗಿಡದಾಗ ಕಾಯಿ ಜಾಸ್ತಿ ಬಿಟ್ರೆ ಕಾಯಿ ಬಿಟ್ರೆ ಯಾವ್ದಾರ ಒಂದ್ ಚೂರು ಸುಮ್ನೆ ಗಾಳಿ ತೋಬೆಚ್ಚಿಗೆ ಬೀಸಿದ್ರೆ ಪರಂಗಿ ಗಿಡ ಬರ್ದು ಹೋಗ್ಬೇಕ್ರಿ. ನುಗ್ಗೆಕಾಯನ್ನ ಒಂದ್ ಸೇವನ ಜಾಸ್ತಿ ಬಂದ್ ಕಾಯಿ ಬರೋ ಟೈಮ್ಗೆ ಒಂದ್ ಚೂರು ಹಿಂಗ್ ಹತ್ತೈತಿ ಹಿಂಗ್ ಅಲ್ಲಾಡ್ತು ಅಂದ್ರೆ ನುಗ್ಗೆ ಮರನೇ ಮುರಿದು ಹೋಗಿದ್ ಅಂತಂದ್ರೆ ಬಾಗಿಲು ಫಿನಿಶಿಂಗ್ ಹೆಂಗ್ ಬರ್ತದೆ, ಕಿಟಕಿ ಹೆಂಗ್ ಫಿನಿಶಿಂಗ್ ಬರ್ತದೆ, ನೀವ್ ಯಾವ್ದು ಒಂದ್ಸಲ ಹೋಗಿ ಹಾಸ್ಪಿಟಲ್ ಚೆಕ್ ಈಗಲೇ ಫಸ್ಟ್ ಸಣ್ಣದ್ರಾಗೆ ಚೆಕ್ ಮಾಡ್ಸೋದು ಒಳ್ಳೇದು ಅಂತ ನನ್ನ. ಒಂದ್ ನಿಮಿಷ ಹೇಳದ್ ಕೇಳಿಸ್ಕೊಳ್ಳೋಣ ನರಸಿಂಹಣ್ಣ. ನೀನು ಸುಮ್ಮನೆ ಮಾತಾಡಿದ್ರೆ ನಮ್ಮ ತಿಕ್ಕಿಡಿದೆ ಹಿಂಗೆಲ್ಲ ಕೇಳ್ಕೊಂಡ್ ಕೇಳ್ಕೊಂಡು ಮನೆಗೆ ಹೋಗಿ ಜಗಳಾಡಿ ನಮ್ಮನೆಗೆ ಹಿಂಗ್ ಇದ್ರಿಂದ ಗಲಾಟಿಗಳಾಗಿ ಅದ್ಲು ಬದ್ಲಾಗಂಗ್ ಮಟ್ಟ ಐತ್ ನಮ್ದು. ಒಂದ್ ನಿಮಿಷ ಹೇಳದ್ ಕೇಳಿಸ್ಕೋ. ಬೆಂಗಳೂರಲ್ಲಿ ಕೃಷಿ ಇಲಾಖೆ ಐತಲ್ಲ, ಅವರು ಇಷ್ಟು ಬೀಜ ಕೊಟ್ಟಿದ್ರು ಕೃಷಿ ಇಲಾಖೆ ಅಂತ ನಮ್ ತಲೆನೆ ಕೆಟ್ಟೋದು. ತಡಿ ತಡಿ, ಅವರು ಬೀಜ ಕೊಟ್ಟಿದ್ರು ಗೊತ್ತಾಯ್ತಾ? ಫಾರ್ಮ್ ಬೀಜ ಅಂತ ಇದನ್ ಹಾಕ್ರಿ, ತುಂಬಾ ಚೆನ್ನಾಗ್ ಬರುತ್ತೆ, 3 ತಿಂಗಳು ಬೆಳೆ ಇದು ಪರಂಗಿಂದನು ನುಗ್ಗೆಕಾಯ್ದು, ನಾವೇ ಬಂದ್ ತಗೊಂಡ್ ಹೋಗ್ತೀವಿ ಅಂತ ಅವ್ರು ಬಂದಿದ್ರು ಸರ್ಕಾರದಿಂದ. ಅವ್ರು ಬಂದು ಕಮ್ಮಿ ರೇಟಿಗೆ ಕೇಳಿದ್ರು. ಆಮೇಲೆ ಗುಬ್ಬಿಗೆಟ್ನವ್ರು ಯಾರೋ ಸಾಮಿಲ್ನವ್ರು ಬಂದು ಕೇಳಿದ್ರು, ನಮ್ಗೆ ರೇಟ್ ಅರಿಲಿಲ್ಲ ಗೊತ್ತಾಯ್ತಾ? ಅಲ್ಲಿದ್ದು ಕುಣಗೂಲಿಂದ ಮದ್ದೂರ್ ರೋಡಾಗೆ ಬಂದ್ ತಗೊಂಡ್ ಹೋದ್ರು ಅವ್ರು ಯಾರೋ ಗೊತ್ತಾಯ್ತಾ, ಬೆಂಗಳೂರಿನವ್ರು. ತಿರ್ಗಾ ಅವ್ರ ನಂಬರ್ ಇರ್ಲಿಲ್ಲ, ಹಿಂಗ್ ಕೇಳ್ದೆ ತೋಟದವ್ನ್ಗೆ, ಅಣ್ಣ ನಂಬರ್ ಇಲ್ಲ ಮಾಡ್ತೀನಿ ಅಂದ್ರು. ಈಗ ಅದಕ್ಕೆ ನನಗೆ ಗೊತ್ತಾ, ನೀನ್ ತುಮಕೂರು ಗುಬ್ಬಿಗೆಟ್ ಓಡಾಡ್ತಿರ್ತೀಯಲ್ಲ. ತುಮಕೂರು ಗುಬ್ಬಿಗೆಟ್ ಹೋಗ್ತೀನಿ ಈಗ, ಹೋಗ್ಬಿಟ್ಟು ಅಸ್ಲಾಮ್ ಅಣ್ಣರೇ ಇದು ನುಗ್ಗೆ ಗಿಡ ಒಂದ್ ಎಷ್ಟು ಎಕರೆ ಇರೋದು? ನುಗ್ಗೆ ಗಿಡ 2.5 ಎಕರೆ, ಪರಂಗಿ ಗಿಡ ಎಷ್ಟು ಎಕರೆಗೆ? 2.5 ಎಕರೆಗೆ. ಅದು ಪರಂಗಿ ಗಿಡ ಆಮೇಲೆ ನುಗ್ಗೆ ಗಿಡ ಎಲ್ಲ ಅಲ್ಲೇ ಬರ್ತಿದಾವ ಅಣ್ಣ? ಅಲ್ಲೇ ಕಾಯಿ ಬಂದವಣ, ಅಲ್ಲೇ ಕಾಯಿ ಕಿತ್ ಮಾಡಿಟ್ಟಿದೀವಿ ನಾವೇ ರೋಡಾಗೆ. ಪರಂಗಿ ಗಿಡ ವಾಸ್ಕಲ್ಗೆ ನುಗ್ಗೆ ಗಿಡ ಕಿಟಕಿ ಬಾಗಿಲಿಗೆ ಬರ್ತದಂತೆ, ಒಂದ್ 2 ಎಕರೆ ಅದೈತೆ, ಒಂದ್ 2.5 ಎಕರೆ. ಬೀನ್ಸ್ ಅಣ್ಣ, ಲಾರಿಗೆ ಬೀನ್ಸ್ ಮಾಡ್ತಾರಂತಲ್ಲ ಬಾಡಿ ಕಟ್ಟಕ್ಕೆಲ್ಲ, ಆಗ ಅದು ಬರುತ್ತೆ ಅಣ್ಣ. ಹೋಗಿ ಬರೀ ನೋಡ್ಕೊಂಡ್ ಬರೋಣ ಅಂತ ಕರಿತೀನಿ. ಅವ್ರೇ ಅಲ್ಲಿ ನನಗೆ ಎರಡು ಬಿಟ್ರ ಒಪ್ಪಿಗ
ತೋಟ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾನೋ ಅಥವಾ ಇವನ್ನೆಲ್ಲ ಏನೋ ಗಿಮಿಕ್ ಮಾಡ್ಕೊಂಡ್ ಏನೋ ನನ್ನ ಏನೋ ಮಾಡಕ್ ಮಾಡವನಿ ಅಂತಾನ ಸೀದಾ ಹೇಳ್ದಾಗ ಕೇಳ್ದಂಗ ಮನೆ ಕಡೆ ಬರಂಗೆ ಉಗಿಸ್ಕೊಂಡ್ ಬರ್ಬೇಕಾಗುತ್ತೆ. ಹೋಗಿ ಬಾಕಲಲ್ಲಿ ಹೋಗಿ ಕಿಟಕಿ ಪಟ್ಟಿ ಬರ್ತಾರೆ, ಪರಂಗಿ ಗಿಡ ನುಗ್ಗಿ ಗಿಡ ಅಂತ ಹೋದ್ರಿ ಫ್ಯಾಮಿಲಿ ಆಗ ಏನೋ ಓನರ್ ಕೇಳಕ್ ಹೋದ್ರಿ. ಆಯ್ತು ಖಂಡಿತ ಹೇಳ್ತೀನಿ ಕೇಳಿಸ್ಕೊ, ಇಲ್ಲಿ ನಿನಗೆ ಗೊತ್ತಿಲ್ಲ ಹೇಳ್ದಾಗ ನಾನು ಮಾತಾಡ್ಬೇಕಾದ್ರೆ ಮಾತಾಡ್ಬೇಡ ಅಣ್ಣ ನೀನು ಹೋಗು ಅಣ್ಣ. ಒಟ್ಟು ಎರಡು ಒಟ್ಟು 5 ಎಕರೆಗೆ ಹೆಚ್ಚು ಕಮ್ಮಿ ಪರಂಗಿ ಗಿಡನು ನುಗ್ಗೆ ಗಿಡ ಐತೆ ಅಂತ ನಡಿ ನರಸಿಂಹಣ್ಣ ಎಲ್ಲೇ ತೋರಿಸು, ಅದೇನ ಕಮಿಷನ್ ಕೊಡ್ಲಿಲ್ಲ ಅಂದ್ರೆ ನೀನ್ ಕರ್ಕೊಂಡ್ ಬರ್ರಿ ಅನ್ನಕ್ಕೆ. ನಿನ್ಗೆ ಗೊತ್ತಿಲ್ಲ ಈಗ ರೆಡಿಮೇಡ್ ಕದಗಳು ಬರ್ತಾವಲ್ಲ ಅದು, ಆಮೇಲೆ ನಮ್ಮ ಪಕ್ಕದವನು ಯಾರ ಅಣ್ಣನ ಸೇನ್ ಕೋನ್ ಉಸ್ಕ ನಾಮ ಉಸ್ಕ ನಾಮ ಕ್ಯಾಬಲ್ಲ ಇಲ್ಲಿ ಹಲೋ ಹಲೋ ಅವನು ನರಸೇಗೌಡ ಇಲ್ಲಿ ನಮ್ ತೋಟದ ಪಕ್ಕ ನರಸೇಗೌಡ ಅಂತ ಅವ್ರೆ. ಹಾಗ ಅವರು 1 ಎಕರೆಗೆ ಕಾಂಗ್ರೆಸ್ ಗಿಡ ಹಾಕೋರೆ ಚೆನ್ನಾಗಿ ಬೆಳ್ದೈತೆ, ಅದು ಮೂಗ್ ಬಟ್ಕೆನ ಹೋಗುತ್ತಲ್ಲ ಮೂಗ್ ಬಟ್ಕ ಹೋಗುತ್ತಲ್ಲ ಯಾರು ಮೂಗ್ ಬಟ್ಟಿಗೆ ಹೋಗುತ್ತೆ ಅಂತ ಕಾಂಗ್ರೆಸ್ ಗಿಡ ಮುಟ್ಟಿರಲ್ಲ ಮೈಯೆಲ್ಲ ಗಜ್ಜೆತ್ತಿ ನೀವು ನೀವು ಸಾಬ್ರೆ ಅನ್ನೋದು ಕೂತಿದೆಯಲ್ಲ ಒಂದು ಕಾಂಗ್ರೆಸ್ ಗಿಡ ಕಿತ್ ನೋಡಿ. ಏಯ್ ಅಣ್ಣ ಕಾಂಗ್ರೆಸ್ ಗಿಡ ಎಷ್ಟೆತ್ರಕ್ಕೆ ಬೆಳ್ದೈತೆ ಅಂತ ನೋಡಿದೀನಿ ನೀನು? ಯಾವ್ದೋ ಹಾಸ್ಪಿಟಲ್ ಇಂದ ತಪ್ಪಿಸ್ಕೊಂಬಂದಂಗ ಕಾಣ್ತೀರಾ ಇವ್ರೆ, ನಮ್ಮ ನಮ್ಮನ್ನ ತಲೆ ಕೆಡಿಸ್ತೀರಾ ಅಣ್ಣ? ಖಂಡಿತ ಇಲ್ಲ ಕಾಂಗ್ರೆಸ್ ಗಿಡ ಎರಡು ಮೂಗ್ ಬಿಟ್ಕೊಂಡ್ರೆ ಮೂಗ ಕೊಟ್ಟೋಗ್ತದೆ ಅದು ಪಾಯ್ಸನ್ ಅದು. ಅಣ್ಣ ಕಾಂಗ್ರೆಸ್ ಗಿಡ 1.5 ಎಕರೆಗೆ ಬೆಳ್ಸೋನೆ ಸಖತ್ತೈತೆ, 10 ಅಡಿ ಬೈಟ್ ಬೆಳ್ದೈತೆ ಎಲ್ಲ ಮೂಗ್ ಬಟ್ಕ ಹೋಗ್ತಾವಂತಲ್ಲ ಅವು ಕಾಂಗ್ರೆಸ್ ಗಿಡದ ಮಗ್ಗು ತುಂಬಾ ಹೂವಾಗಿ ನಿಂತ್ಕೊಂಡವೆ. ಅದೇನ ಪೂರ್ತಿ ನಿಮ್ದು ಅಡ್ರೆಸ್ ಹೇಳಿ, ಯಾವ್ದು ಯಾವ ಊರು ನಿಮ್ದು? ತಗಳಪ್ಪ ಈಗ ಒಳ್ಳೆ ಚೆನ್ನಾಗೈತು ಅಣ್ಣ. ಮತ್ತೇನ್ ಚಿಕ್ಕಿಡಿ ಮಾತಾಡ್ತೀರ, ಕಾಂಗ್ರೆಸ್ ಗಿಡ ಮೂಗ್ ನತ್ಕೊಳ್ರಿ, ಯಾರು ನಮ್ ಬಿಟ್ಟ ಮೂಗ್ ನತ್ ಮಾಡ್ತಾರೆ ಅಂತಂದ್ರೆ. ಅಣ್ಣ ಈಗ ಅದು ಕಾಲ ಹಳೇದ್ ಹೋಯ್ತು ನಿಮ್ ಕಾಲ, ಅದು 1.5 ತಿಂಗಳು ಬೆಳೆ ಅಲ್ಲಲ್ಲ ಇದೇನ್ ಅಲ್ಲಲ್ಲ ನೀವು ಮಾತಾಡ್ತಾರೆ ಮಾತೇನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಗೊಬ್ಬರ ಔಷಧಿ ಎಲ್ಲ ಅವರೇ ಕೊಡ್ತಾರೆ. ಅಲ್ಲ ನೀವ್ ಯಾರು ಹೇಳಿ ಮೊದ್ಲು? ನಾನ್ ಅನ್ವರು. ಖಂಡಿತ ಇವ್ರು ನಿಮ್ಮ ಇದು ಮನೇಲಿದ್ರೆ ಎಲ್ಲಿದ್ದೀರಾ ಮಂತಾವೆಲ್ಲ ತೋರ್ತಾ ವಿದ್ಯುನಣ್ಣ. ಈಗ ಬರಂಗಿದ್ರೆ ಬಂದ್ಬಿಡಪ್ಪ ನೀನು, ಬರಂಗಿಂಗ್ ನೋಡ್ಕೊಂಡೆ ಹೋಗ್ಬಿಡಿವಂತೆ. ಹಂಗೆ ಪಕ್ಕದ ಬೋರೆಗೌಡ ಒಂದು ಇದು ನೋಡ್ಕೊಂಡು ಹೋಗಿ ಕಾಂಗ್ರೆಸ್ ಗಿಡ ಸಕ್ಕದಾಗಿ ಬೆಳೆದ ಹೂವ ಅಳ್ಳು ನಿಂತೈತಣ್ಣ, ಅದು ಮುಗ್ಬಟ್ಟಿಗೆ ಹೋಗುತ್ತಂತೆ ಅದು. ನಮ್ಮ ಪಿಕ್ಚಿಡಿಯೋದು ಒಂದು ಬಾಕಿ ಐತೆ ನನ್ಗೆ. ಇದು ಪಕ್ಕ ಯಾರ ಇದ್ರು ಕೊಡಿ ಮೊಬೈಲ್. ಮೊಬೈಲ್ ಪಕ್ಕ ಯಾರ ಇದ್ರೆ ಯಾರ ಯಾರ ಅವನಲ್ಲಿ ನೀರ ಹಾಯಿಸ್ತಾನ ತೋಟದ ಹತ್ರ ಕಾಂಗ್ರೆಸ್ ಗಿಡಕ್ಕೆ ನೀರ ಹಾಯಿಸ್ತಾನ ಬೋರೇಗೌಡ? ಕಾಂಗ್ರೆಸ್ ಗಿಡಕ್ಕೆ ನೀರ ಹಾಯಿಸ್ತಾವ್ರ? ಎಲ್ಲೆಲ್ಲ ಕಾಂಗ್ರೆಸ್ ಗಿಡಕ್ಕೆ ನೀರ ಹಾಯಿಸ್ತಾವ್ರ? ಹ್ಞೂ ನಾ ಬದ ಕಟ್ಟಿ ಎಲ್ಲ ನೀರ ಹಾಯಿಸ್ತಾರೆ, ಕರೆಂಟ್ ಇದಾಗ ಅವಾಗ ಅವಾಗ ಹಾಯಿಸ್ತಾ ಇರ್ಬೇಕು ಬೆಳಿಗ್ಗೆ ಸಾಯಂಕಾಲ. ನೀವು ಇದು ಹಾಸ್ಪಿಟಲ್ ಯಾವ್ದನ್ನ ತೋರಿಸ್ತಾ ರಾಜ್ಯಕ್ಕೆ? ಯೋ ನಾನ್ ಯಾಕೆ ಹಾಸ್ಪಿಟಲ್ ತೋರಿಸ್ಲಿ ಬಾರಯ್ಯ? ಈಗ ಮುಂದಿನ ವಾರ ಅವ್ರು ಬೆಂಗಳೂರಿನವ್ರು ಬರ್ತಾರೆ, 80,000 ರೂಪಾಯಿಗೆ ಕೇಳಿದ್ರು. ನಾವು ಕೊಡಲ್ಲ ಅಂತ ಅಂದ, 1 ಎಕರೆ ಕೊಡಲ್ಲ ಅಂತ ಅಂದ ಅವಯ್ಯ. ನಾವು ಬೇರೆ ತುಮಕೂರಿಗೆ ಯಾರ ತಗೊಂಡಿದ್ರೆ ಇದ್ ಮಾಡ, ಇಲ್ಲ ಅಂದ್ರೆ ಅವ್ನು ಫೋನ್ ಮಾಡಿರ್ಬೇಕಾದ್ರೆ ನಮ್ ಮುಂದಿನ ವಾರ ಬಂದು ಭಾನುವಾರ ಬಂದು ಕುಯ್ಕೊಂಡು ಹೋಗ್ತಾರೆ 80,000 ರೂಪಾಯಿ ಕೇಳೋರು 1.5 ಎಕರೆ. ಅದು ಮೂಗ್ ಬಟ್ಕೆ ಹೋಗುದಂತಲ್ಲ ಈಗ ಫಾರಿನ್ಗೆ. ಕಾಂಗ್ರೆಸ್ ಗಿಡ ಮುಟ್ಟಿದ್ರೆ ಮೈ ಕೊಡ್ತೀವಿ ಅಲ್ಲ ಇದೆಲ್ಲ ಇದು ಇದೆಂತದು ಈ ಸತ್ನಾಯಿ ಒಟ್ಟುಕೊಂಡಿದ್ದಲ್ಲ ಹಂಗ ಮೈ ಕೈ ಉಟ್ಕೊಂತಾವ ಅಂತಂದ್ರೆ ಮೂಗ್ ಬಟ್ಟು ಹೋಗ್ರಿ ನಮ್ಗೆ ಯಾರು ಮೆಟ್ಟಿನಾಗೂ ಅಲ್ವಾ? ಹೋಗ್ರಿ ಬಿಡಪ್ಪ ಈ ಪರಂಗಿಣ್ಣು ಇದು ನಮಗೆ ನಮ್ಮನ್ನ ಖಂಡಿತ ನಮ್ಮನ್ನ ಸಾಹೇಬ್ರ ಕೈಲಿ ಹಾಕಿ ಯಾವ್ದಾರು ಕೈಲಿ ವರ್ಕೌಟ್ ಮಾಡಿದ್ರ ನೀವು ಯಾರೋ ನೀವು ಖಂಡಿತ ನಿಮ್ಗೆ ಒಂದ್ಸಲ ಕೊಡ್ರಿ. ಅಣ್ಣ ನಾನು ನಿಮ್ಮ ನಿಮ್ ತಾಯಿನೆಗೂ ಹೇಳ್ತೀನಿ ಕೇಳಿಸ್ಕೊ. ನಮ್ಮ ತಾಯಿನೇ ಅಣ್ಣ ಕಣ್ಣ ಸತ್ಯ ಹೇಳ್ತಿರೋದು ನಿಮ್ ಸತ್ತು ಆಗ್ಲು ಅಣ್ಣ. ಇಂತ ನನ್ನ ಮಕ್ಳು ಸಿಗೋದೆ ನಮ್ಗೆ ನರಸಿಂಹಣ್ಣ. ಹಲೋ.